ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 75ನೇ ಕಾರ್ಯಕ್ರಮ. ಕಳೆದ ವಾರ ನಾವು ಹಾಮನಾಯಕರ ಅಂಕಣ ಬರಹವನ್ನು ಓದಿದ್ವಿ. ಅದರ ಮುಂದಿನ ಮುಂದುವರೆದ ಭಾಗ ಎರಡು, ಸಾಹಿತ್ಯ ಸಲ್ಲಾಪ. ಒಂದು ನೆನಪು. ಸುಮಾರು 10-15 ವರ್ಷಗಳ ಹಿಂದಿನ ನೆನಪು. ಶೃಂಗೇರಿಯಲ್ಲಿ ತಾಯಿ ತುಂಗೆಯ ದಡದಲ್ಲಿ ನಾವು ಕೆಲವರು ಸಾಹಿತ್ಯ ಮಿತ್ರರು ಮುಂಜಾನೆ ಸೂರ್ಯನ ಹೊಂಗೆರಣಗಳಿಗೆ ಮೈಯೊಡ್ಡಿ ಅಡ್ಡಾಡುತ್ತಿದ್ದೆವು. ತುಂಬಾ ಆಹ್ಲಾದಕರ ಪ್ರಾತಃ ಕಾಲ. ಎದುರಿನಿಂದ ಬರುತ್ತಿದ್ದ ಇಬ್ಬರು ಮೂವರಲ್ಲಿ ಒಬ್ಬ ತುಂಬಿದ ವ್ಯಕ್ತಿತ್ವದ ಆಳು ನನ್ನ ಗಮನ ಸೆಳೆದ. ನಮ್ಮ ಜೊತೆಯಲ್ಲಿದ್ದ ಹಿರಿಯ ಸ್ನೇಹಿತರೊಬ್ಬರಿಗೆ ಆತ ಪರಿಚಿತ, ಆಪ್ತಗೆಳೆಯ. ಹಿಂದಿನ ದಿನ ತನ್ನ ಬಂಧುಗಳ ಮನೆಗೆಂದು ಬೆಂಗಳೂರಿನಿಂದ ಬಂದಿದ್ದ ಆತ ಎಂ ರಾಮಮೂರ್ತಿ. ಪರಸ್ಪರ ಪರಿಚಯವಾಯಿತು. ಹಾಗೆಯೇ ನದಿ ದಡದಲ್ಲಿ ಕುಳಿತು ಹರಟೆಗೆ ಪ್ರಾರಂಭಿಸಿದೆವು. ಮರಳು ಹಾಸಿನಿಂದ ಪುಟ್ಟ ಪುಟ್ಟ ಕಲ್ಲುಗಳನ್ನು ಆಯ್ದು ಜುಳು ಜುಳು ಜುಳುಜುಳಲೆ ಹರಿಯುತ್ತಿದ್ದ ನದಿಗೆ ಒಗೆಯುತ್ತಾ ಮಾತುಕತೆ ಗಂಟೆಗಟ್ಟಲೆ ಸಾಗಿತ್ತು. ಶೀಲ, ಅಶ್ಲೀಲ, ಸಾಹಿತ್ಯ, ರಾಜಕೀಯ, ಪತ್ರಿಕೋದ್ಯಮ, ಹೀಗೆ ಏನೇನೋ. ತಮ್ಮ ಮಗುವನ್ನು ತಬ್ಬಿಕೊಂಡು ಕುಸಿದ ಬಾವಿಯ ಮಣ್ಣಿನಲ್ಲಿ ಹೂತು ಹೋಗಿ ದುರಂತ ಮರಣಕ್ಕೆ ಈಡಾಗಿ ಕನ್ನಡಿಗರೆಲ್ಲರ ಕಣ್ಣೀರು ಕರೆಸಿದ ಎಂ ರಾಮಮೂರ್ತಿ ಅವರನ್ನು ನಾನು ಮೊತ್ತ ಮೊದಲು ಕಂಡ ಸಂದರ್ಭ ಇದು. ಅದು ಕಡೆಯದೆ. ಇದು ರಾಮಮೂರ್ತಿ ಬರೆದ ಪತ್ತೆದಾರಿ ಕಾದಂಬರಿ ಎಂಬ ಶೀರ್ಷಿಕೆಯನ್ನು ಹೊತ್ತು ಬಣ್ಣ ಬಣ್ಣದ ಪತ್ತೆದಾರಿ ಕಿರು ಕಿಸೆ ಹೊತ್ತಿಗೆಗಳು ಕನ್ನಡ ನಾಡಿನಾದ್ಯಂತ ಹರಡಿದ್ದ ದಿನಗಳು ಅವು. ಕಾಲುವೆ ಮನೆ ಕಾದಂಬರಿಯಿಂದ ರಾಮಮೂರ್ತಿ ಪತ್ತೆದಾರಿಗಳ ಒಂದು ಮಹಾಪೂರವನ್ನೇ ಹರಿಸಿದ್ದರು. ರಾಮಮೂರ್ತಿ ಆಗ ಚರ್ಚಾಸ್ಪದ ವ್ಯಕ್ತಿಯಾಗಿದ್ದರು. ಅವರ ಸಾಹಿತ್ಯ ಒಂದು ವರ್ಗದಲ್ಲಿ ಜನಪ್ರಿಯವಾಗಿದ್ದರೆ ಇನ್ನೊಂದು ವರ್ಗದವರು ಮೂಗು ಮುರಿಯುತ್ತಿದ್ದರು. ಅದೇ ಹೊತ್ತಿಗೆ ಕಾಮ ಶಿಕ್ಷಣಕ್ಕೆ ಸಂಬಂಧಿಸಿದ ಕಾಮಕಲಾ ಎಂಬ ಪತ್ರಿಕೆಯನ್ನು ಅವರು ಪ್ರಕಟಿಸುತ್ತಿದ್ದರು ಎಂದು ನನ್ನ ನೆನಪು. ಮಾತಿನ ಮಧ್ಯೆ ನಾನು ಅವರನ್ನು ಕೇಳಿದೆ, ನೀವು ರಚಿಸುತ್ತಿರುವ ಸಾಹಿತ್ಯದಿಂದ ನಿಮಗೆ ಸಂತೋಷವಿದೆಯೇ? ಅದಕ್ಕೆ ಅವರ ಉತ್ತರ, ದೃಢವಾದ ಉತ್ತರ, ಖಂಡಿತ ಇದೆ. ನನ್ನ ಮನಸ್ಸಿಗೆ ಸಂತೋಷವಿಲ್ಲದಿದ್ದರೆ ಈ ಕೆಲಸ ಏಕೆ ಮಾಡುತ್ತಿದ್ದೆ? ಮತ್ತೆ ಕೇಳಿದೆ, ಇದರಿಂದ ಉಪಯೋಗ ಇದೆ ಅನ್ನುತ್ತೀರಾ? ಉಪಯೋಗ? ಒಂದು ನಿಮಿಷ ಅವರು ಮಾತನಾಡಲಿಲ್ಲ. ಆಮೇಲೆ ಹೇಳಿದರು, ಇದೆ ಎಂದು ತಿಳಿದಿದ್ದೇನೆ. ನನ್ನ ಸಾಹಿತ್ಯ ಅತ್ಯುತ್ತಮವೆಂದು ನಾನು ಭಾವಿಸಿಲ್ಲ. ಸಾಹಿತ್ಯ ಚರಿತ್ರೆಯಲ್ಲಿ ನನಗೆ ಸ್ಥಾನ ದೊರೆಯುತ್ತದೆ ಎಂದೂ ನಾನು ತಿಳಿದಿಲ್ಲ. ಜನ ನನ್ನ ಕೃತಿಗಳನ್ನು ಈಗ ಓದುತ್ತಿದ್ದಾರೆ, ಓದಲಿ. ಮುಂದೆ ಶ್ರೇಷ್ಠವಾದುದನ್ನು ಅವರು ಓದಿಯಾರು? ಒಲೆಗೆ ತುಂಡು ಕಾಗದಗಳನ್ನು ತುಂಬಿ ಬೆಂಕಿ ಹೊತ್ತಿಸಲು ಆದಿತೆ, ತರಗೆಲೆ, ಒಣಕಡ್ಡಿ, ಕಾಗದದ ಚೂರುಗಳು ಮೊದಲು ಬೇಕು. ನನ್ನ ಸಾಹಿತ್ಯ ಈ ಕೆಲಸವನ್ನು ಧಾರಾಳವಾಗಿ ಮಾಡುತ್ತಿದೆ ಎಂದು ನಂಬಿಕೆ ನನಗಿದೆ. ಜನರಿಗೆ ಓದುವ ಹುಚ್ಚು ಹಿಡಿಯಲಿ, ಮೊದಲು ಅಷ್ಟು ಸಾಕು. ನನ್ನೇ ಅವರು ಕೇಳಿದರು, ನನ್ನ ಪುಸ್ತಕಗಳು ಇಷ್ಟು ಉಪಯೋಗಕ್ಕೆ ಬರಲಾರವೇ? ನದಿಯ ಆ ಕಡೆಯ ಮಲೆನಾಡಿನ ಮಹಾರಣ್ಯವನ್ನು ತೋರಿಸುತ್ತಾ, ಅಲ್ಲಿ ಬರೀ ದೊಡ್ಡ ಮರಗಳೇ ಇಲ್ಲವಲ್ಲ ಎಂದು ಅವರು ನಕ್ಕರು. ಆ ನಗೆ ನದಿಯ ಕಲರವದೊಡನೆ ಬೆರೆಯಿತು. ಬಗೆ ಬಗೆಯ ಗ್ರಂಥಗಳನ್ನು ರಚಿಸಿದ್ದರು ಅವರು ಪತ್ತೆದಾರಿ ರಾಮಮೂರ್ತಿ. ಸುಮಾರು 150 ಕೃತಿಗಳನ್ನು ರಚಿಸಿದ ಖ್ಯಾತಿಯವರದು. ಇಂಗ್ಲಿಷ್ನ ಆ ಬಗೆಯ ಪುಸ್ತಕಗಳನ್ನು ಕಾಪಿ ಮಾಡುತ್ತಿದ್ದಾರೆ ಎಂದು ಎಷ್ಟೋ ಜನ ಗೊಣಗಿದರು. ಇದೆಲ್ಲ ಶುದ್ಧ ಒರಟು ಎಂದರು ಕೆಲವರು. ಕಲೆಗಾರಿಕೆಗೂ ಇದಕ್ಕೂ ಸಂಬಂಧವಿಲ್ಲ ಎಂದರು ಅನೇಕರು. ಆದರೂ ರಾಮಮೂರ್ತಿ ಅವರ ಕಾದಂಬರಿಗಳು ಸಹಸ್ರ ಸಂಖ್ಯೆಯಲ್ಲಿ ಖರ್ಚಾದವು. ತಮ್ಮ ಸಾಹಿತ್ಯವನ್ನು ಕುರಿತು ಅವರಿಗೆ ಅತ್ಯಂತ ವಾಸ್ತವವಾದ ಅಭಿಪ್ರಾಯವಿತ್ತು, ನಿರ್ವಿಕಾರ ದೃಷ್ಟಿ ಇತ್ತು. ರೈಲು ನಿಲ್ದಾಣದಲ್ಲೋ ಬಸ್ ಸ್ಟ್ಯಾಂಡ್ನಲ್ಲೋ ತಮ್ಮ ಪುಸ್ತಕ ಓದುವವರ ಸಮಯವನ್ನು ಕಳೆದರೆ ಸಾಕು ಎಂದು ಅವರು ಒಂದು ಕಡೆ ಹೇಳಿದ್ದಾರೆ. ನಮ್ಮ ಹತ್ತಿರದ ಬಂಧು ಮಿತ್ರರೇ ನಮ್ಮ ನೆನಪಿನಲ್ಲಿ ಉಳಿಯುವುದಿಲ್ಲ. ನನ್ನ ಪಾತ್ರಗಳು ನಿಮ್ಮ ಮನಸ್ಸಿನಲ್ಲಿ ನಿಲ್ಲುತ್ತವೆಂದು ನಾನು ಹೇಗೆ ಹೇಳಲಿ ಎಂದು ಅವರು ಇನ್ನೊಂದು ಕಡೆ ಪ್ರಶ್ನಿಸಿದ್ದಾರೆ. ಇದನ್ನು ಓದಿ ಮರೆಯಿರಿ, ಮತ್ತೊಮ್ಮೆ ಓದಿ, ಹಾಗಾದರೆ ನನ್ನ ಶ್ರಮ ಸಾರ್ಥಕ ಎಂದು ಕೇಳಿಕೊಂಡಿದ್ದಾರೆ. ಪತ್ರಿಕೋದ್ಯಮ ಹಾಗೂ ಚಳವಳಿ ರಾಮಮೂರ್ತಿಯವರ ಟೊಪ್ಪಿಗೆಯ ಇನ್ನೆರಡು ಗರಿಗಳು. ಅವರ ಅನೇಕ ಪತ್ರಿಕೆಗಳನ್ನು ಆರಂಭಿಸಿದರು. ಉದ್ದೇಶವೂ ಬಹುಬಗೆ, ರಾಜಕೀಯ, ಕಾಮವಿಜ್ಞಾನ, ಕನ್ನಡ ಚಳವಳಿ. ಅವರೇ ಸಂಪಾದಕರಿಂದ ಏಜೆಂಟರ ತನಕ ಸರ್ವಸ್ವವು. ಕನ್ನಡಿಗರಲ್ಲಿ ಕನ್ನಡತನದ ಕೆಚ್ಚನ್ನು ಮೂಡಿಸುವುದರಲ್ಲಿ ಅದರಲ್ಲಿ ಶಕ್ತಿ ಮಾತ್ರವಲ್ಲ, ಉದ್ಧಾರವೂ ಇದೆ ಎಂದು ತೋರುವುದರಲ್ಲಿ ರಾಮಮೂರ್ತಿ ಎಬ್ಬಿಸಿದ ಚಳವಳಿ ಅಸಾಧಾರಣವಾದದ್ದು. ಅವರ ಆ ಪ್ರಯತ್ನ ಇಲ್ಲದಿದ್ದರೆ ಕನ್ನಡ ನಾಡಿನ ರಾಜಧಾನಿಯಲ್ಲಿ ಕನ್ನಡದ ಸ್ಥಾನಮಾನ ಈಗಿರುವಷ್ಟು ಇರುತ್ತಿತ್ತೋ ಇಲ್ಲವೋ. ರಾಮಮೂರ್ತಿಯವರ ಕನ್ನಡ ಚಳವಳಿ, ಶುದ್ಧವಾದ ಕನ್ನಡ ಚಳವಳಿ, ಕನ್ನಡದ ಜೊತೆಯಲ್ಲಿ ಅವರು ಅಕ್ಕಿಯನ್ನಾಗಲಿ ಸಕ್ಕರೆಯನ್ನಾಗಲಿ ಬೆರೆಸಲಿಲ್ಲ. ಅವರ ಸಾಹಿತ್ಯವನ್ನು ಒಲ್ಲದ ಕನ್ನಡಿಗರಿರಬಹುದು, ಆದರೆ ಕನ್ನಡತನಕ್ಕೆ ಅವರು ಕೊಟ್ಟ ಚಾಲನೆಯನ್ನು ಮೆಚ್ಚದ ಕನ್ನಡಿಗನಿಲ್ಲ. ಇದೇ ರಾಮಮೂರ್ತಿಯವರ ಹಿರಿಮೆ.
ನೂರಾರು ಅಡ್ಡಿ ಆತಂಕಗಳಿಗೆ ಎದುರಾಗಿ ಅವರು ಬದುಕಿನ ಹೋರಾಟ ನಡೆಸಿದ್ದರು. ಬಹುಶಃ ಸೋತೆ ಎಂದು ಹೇಳುವ ಜೀವ ಅವರದಲ್ಲವೇನು? ಅದಕ್ಕಾಗಿಯೇ ಇರಬೇಕು. ಅವರು ಬಾವಿಯಲ್ಲಿ ಇಳಿದಾಗಲೇ ಸಾವು ಅವರನ್ನ ಏಳುಗೊಡಲಿಲ್ಲ. ಅವರ ಕೊನೆಯ ದಿನಗಳ ಬರವಣಿಗೆಯನ್ನು ಕಣ್ಣಿಟ್ಟು ನೋಡಿದರೆ ಅಲ್ಲಿ ಸಾವಿನ ನೆರಳು ಕಾಣಿಸುತ್ತದೆ. ಬಗೆ ಬಗೆಯ ಎಷ್ಟೋ ಸಂಚುಗಳನ್ನು ಮುರಿಯಲು ಪತ್ತೆದಾರರನ್ನು ಸೃಷ್ಟಿಸಿದ್ದ ರಾಮಮೂರ್ತಿ ತಮ್ಮ ವಿಧಿಯ ಸಂಚಿಗೆ ಒಳಗಾದರು. ಹಲವು ವರ್ಷಗಳ ಹಿಂದೆ ಆ ಮುಂಜಾನೆ ರಾಮಮೂರ್ತಿಯವರನ್ನು ನೋಡಿದ ನೆನಪು ಇನ್ನೂ ಹಚ್ಚ ಹಸುರಾಗಿದೆ. ಆದರೆ ಅದಕ್ಕೆ ಈಗ ದುಃಖದ ಭಾರ ತುಂಬಿದೆ. 1968 ಜನವರಿ 8 ಹವ್ಯಾಸಿಗಳ ಕಲೆ. ಸಾಹಿತ್ಯ ಲಾಲನೆ ಪಾಲನೆ. ಸಾಹಿತ್ಯ ಲಾಲನೆ ಪಾಲನೆ. ಮಾಸ್ತಿಯವರ ತೀರ ಇತ್ತೀಚೆಗಿನ ಪುಸ್ತಕದ ಹೆಸರು ಸಾಹಿತ್ಯ ಲಾಲನೆ. ಈ ಪುಸ್ತಕ ಅವರ ಬರಹಗಳನ್ನು ಕುರಿತು ಸ್ನೇಹಿತರು ಹಿತೈಷಿಗಳು ಅವರಿಗೆ ಆಗಾಗ ಬರೆದ 170 ಕಾಗದಗಳ ಕಟ್ಟು. ಈ ವ್ಯವಹಾರಗಳ ಕಾಲಾವಧಿ 1913 1966 53 ವರ್ಷಗಳು. ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳ ಈ ಕಾಗದಗಳಲ್ಲಿ ಪರಿಚಿತರು ಅಪರಿಚಿತರು ಹತ್ತಿರದವರು ದೂರದವರು ಸಾಮಾನ್ಯವಾಗಿ ಮಾಸ್ತಿಯವರ ಸಾಹಿತ್ಯದ ಬಗೆಗೆ ಮೆಚ್ಚುಗೆಗಳನ್ನು ಸೂಚಿಸಿದ್ದಾರೆ. ಸಾಹಿತ್ಯ ಚರಿತ್ರೆಯ ಲೇಖಕರಿಗೆ ಆಕರವಾಗಬಲ್ಲ ಈ ಬಗೆಯ ಗ್ರಂಥ ಕನ್ನಡಕ್ಕೆ ಹೊಸದು. ಇದೇ ಇಲ್ಲಿ ಮೊದಲನೆಯದು. ಈ ಪುಸ್ತಕಕ್ಕೆ ಇಟ್ಟಿರುವ ಹೆಸರನ್ನು ಕುರಿತು ಮಾಸ್ತಿಯವರು ಹೀಗೆಂದು ಹೇಳಿದ್ದಾರೆ. 1913 ನಾನು ಇನ್ನೂ ಓದುತ್ತಿದ್ದೆ, 66 ಮುದುಕನೇ ಆಗಿದ್ದೇನೆ. ಆದರೆ ಈ ಒಪ್ಪಿಗೆ ಎನ್ನುವುದು ನನಗೆ ಆಗಲೂ ಅವಶ್ಯಕವಾಗಿತ್ತು, ಈಗಲೂ ಅವಶ್ಯಕವಾಗಿದೆ. ಪ್ರಶಂಸೆ ಎಂದಲ್ಲ, ಸ್ತುತಿ ಎಂದಲ್ಲ, ನನ್ನ ಬರಹ ಎದುರಾಳಿಗೆ ಸಂತೋಷವನ್ನು ಕೊಟ್ಟಿದೆ ಎಂಬ ಆಶ್ವಾಸನೆಗಾಗಿ. ಈ ಆಶ್ವಾಸನೆಯಿಂದ ಈಗ ನನ್ನ ಲೇಖನ ಕಾರ್ಯಕ್ಕೆ ಉತ್ತೇಜನ ದೊರೆಯುವ ಸಂಭವವಿಲ್ಲ. ಆದರೆ 50 ಹಿಂದೆ ದೊರೆಯಿತು, ತುಂಬಾ ದೊರೆಯಿತು. ಅದರ ಫಲವಾಗಿ ನಾನು ಲೇಖನ ಕರ್ಮದಲ್ಲಿ ಸುಖವನ್ನು ಕಂಡೆನು, ಉತ್ಸಾಹದಿಂದ ಮುಂದುವರಿದೆನು. ಈ ಕಾರಣದಿಂದ ನನಗೆ ಮಿತ್ರರ ಹಿರಿಯರ ಈ ಮಾತೆಲ್ಲ ನನ್ನ ಸಾಹಿತ್ಯವನ್ನು ಲಾಲಿಸಿದವೆಂದು ಕಂಡಿದ್ದೇನೆ. ಆದ್ದರಿಂದಲೇ ಈ ಸಂಗ್ರಹಕ್ಕೆ ಸಾಹಿತ್ಯ ಲಾಲನೆ ಎಂದು ಹೆಸರಿಸಿದ್ದೇನೆ. ಮಾಸ್ತಿಯವರ ಸಾಹಿತ್ಯವನ್ನು ಒಪ್ಪಿಕೊಂಡ ಮೈಸೂರು ನಗರದ ನಾಗರಿಕರು ಈಚೆಗೆ ತಮ್ಮ ಸಂತೋಷವನ್ನು ತುಂಬಾ ಸಮರ್ಪಕವಾಗಿ ವ್ಯಕ್ತಗೊಳಿಸಿದರು. ತಮ್ಮ ಅಕ್ಕರೆಯ ಕುರುಹಾಗಿ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಸಭೆಯೊಂದನ್ನ ಏರ್ಪಡಿಸಿದ್ದರು. ಸಭೆಯಲ್ಲಿ ಅಭಿನಂದನಾ ಪತ್ರವನ್ನು ಸ್ವರ್ಣ ಪದಕವನ್ನು ನೀಡಿ ಶಾಲನ್ನು ಹೊದಿಸಿ ಸನ್ಮಾನಿಸಿದರು. ಅದೇ ಹೊತ್ತಿಗೆ ಶ್ರೀಮತಿ ಮಾಸ್ತಿಯವರನ್ನು ನೆನೆಸಿಕೊಂಡು ಯಥೋಚಿತ ಉಡುಗೊರೆಗಳನ್ನು ಕೊಡಲು ಕೂಡ ಮರೆಯಲಿಲ್ಲ. ಸಭೆಯ ಎದುರಿಗೆ ಮಾಸ್ತಿಯವರ ಎಲ್ಲ ಕೃತಿಗಳ ಪುಟ್ಟ ಪ್ರದರ್ಶನವೂ ಏರ್ಪಟ್ಟಿತ್ತು. ಈ ಸನ್ಮಾನ ಸಮಾರಂಭದ ವೈಶಿಷ್ಟ್ಯವೆಂದರೆ ಮಾಸ್ತಿಯವರ ಕೃತಿಗಳ ಕುರಿತು 14 ವಿದ್ವಾಂಸರು ಸೇರಿದ ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದು. ತಮ್ಮ ಸಾಹಿತ್ಯ ಕ್ಷೇತ್ರದ ವಿರಳ ಆಲ್ರೌಂಡರ್ಗಳಲ್ಲಿ ಒಬ್ಬರಾದ ಮಾಸ್ತಿಯವರ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಕುರಿತು ಭಾಷಣಕಾರರು ಮಾತನಾಡಿದರು. ತಮಗೆ ಅನ್ನಿಸಿದ್ದನ್ನು ಸ್ಪಷ್ಟವಾಗಿ ಆಡಿದರು. ತೋಚಿದ ಗುಣದೋಷಗಳ ವಿವೇಚನೆಯನ್ನ ಮಾಡಿದರು. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಮಾಸ್ತಿಯವರು ಪಡೆದ ಸಮ ಯಶಸ್ಸು, ಅವರಲ್ಲಿ ಸರಳತೆಯೇ ಸೌಂದರ್ಯವಾಗಿ ಮಾರ್ಪಡುವ ಸೋಜಿಗ, ಕನ್ನಡವನ್ನು ಕುರಿತ ವೀರನಿಷ್ಠೆ, ಈ ಗುಣಗಳನ್ನು ಪ್ರತಿಯೊಬ್ಬರೂ ಹೊಗಳಿ ಹಾಡಿದರು. ಮಾಸ್ತಿಯವರ ಸಾಹಿತ್ಯದ ಸೊಗಸಿನ ಪದರುಗಳನ್ನು ಬಿಡಿಸಿ ತೋರಿಸಿದರು. ಈ ಭಾಷಣಗಳೆಲ್ಲ ಈಗ ಅಚ್ಚಿನ ಮನೆಯ ಹಾದಿಯಲ್ಲಿದ್ದು ಶ್ರೀನಿವಾಸ ಸಾಹಿತ್ಯ ಎಂಬ ಗ್ರಂಥದ ರೂಪದಲ್ಲಿ ಪ್ರಕಟವಾಗುತ್ತವೆ. ಸುಮಾರು 400 ಪುಟಗಳು ಆಗಬಹುದು ಎಂದು ನಿರೀಕ್ಷಿಸಿರುವ ಈ ಗ್ರಂಥವನ್ನು ಮಾಸ್ತಿಯ ಜನ್ಮದಿನದಂದು ಜೂನ್ 6 ಬಿಡುಗಡೆ ಮಾಡುವ ಯೋಚನೆ ಇದೆ. ಗ್ರಂಥ ಪ್ರಕಟವಾದಾಗ ಅದು ಜನದ ಮನಸ್ಸನ್ನು ಶ್ರೀನಿವಾಸ ಸಾಹಿತ್ಯದ ಕಡೆಗೆ ತಿರುಗಿಸುತ್ತದೆ. ಆ ಸಾಹಿತ್ಯ ವ್ಯಾಸಂಗಕ್ಕೆ ಸೌಂದರ್ಯ ಆಸ್ವಾದನೆಗೆ ನೆರವಾಗುತ್ತದೆ ಎಂದು ಆಶಿಸಬಹುದು. ಇದು ಮೈಸೂರಿನವರ ಪ್ರೀತಿ, ಕನ್ನಡಿಗರ ಪ್ರೀತಿ. ಮಾಸ್ತಿಯವರು ನಮ್ಮ ಸಂಪತ್ತು. ಆಧುನಿಕ ಕನ್ನಡ ಸಾಹಿತ್ಯದ ವಿಸ್ತಾರ ವೈವಿಧ್ಯಗಳನ್ನು ಹೆಚ್ಚಿಸಿದ ಆಚಾರ್ಯರು ಎಷ್ಟೋ ಜನ ಲೇಖಕರನ್ನು ಹಲವು ಬಗೆಯಾಗಿ ಗುರುತಿಸಿ ಪ್ರೋತ್ಸಾಹಿಸಿ ಪೋಷಿಸಿ ಕನ್ನಡಕ್ಕೆ ಉಳಿಸಿಕೊಟ್ಟಿರುವ ಪುಣ್ಯವಂತರು. ಮೊನ್ನೆ ಅವರಿಗೆ ಒಪ್ಪಿಸಿದ ಅಭಿನಂದನ ಪತ್ರದ ಈ ಕೆಲವು ಮಾತುಗಳು ಅವರ ಬಗೆಗೆ ನಮ್ಮ ಪ್ರೀತಿ ಅಭಿಮಾನವನ್ನು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸುತ್ತದೆ. ನಿತ್ಯ ಜೀವನದ ಪ್ರೇಮವನ್ನು ಸೌಂದರ್ಯವನ್ನು ತಾವು ತಮ್ಮ ಸಾಹಿತ್ಯದಲ್ಲಿ ಅನ್ಯಾದೃಶ್ಯವಾಗಿ ಮೆರೆದಿದ್ದೀರಿ. ನಿರ್ಮಲ ಅಂತಃಕರಣದ ಮಾನವೀಯತೆಗೆ ದನಿ ಕೊಟ್ಟಿದ್ದೀರಿ. ಈ ನಾಡಿನ ಸಂಸ್ಕೃತಿಯ ಅತ್ಯುತ್ತಮವಾದುದನ್ನೆಲ್ಲ ಅಲ್ಲಿ ಕೆನೆಗಟ್ಟಿಸಿದ್ದೀರಿ. ಕನ್ನಡಿಗರ ಕನ್ನಡತನದ ಸಾಕಾರ ಮೂರ್ತಿಯಾದ ತಾವು ನಮಗೆಲ್ಲ ಹೆಮ್ಮೆಯಾಗುವಂತಹ ಸಾರ್ಥಕ ಬದುಕನ್ನ ನಡೆಸಿದ್ದೀರಿ. ಸಮೃದ್ಧವಾದ ಕೆಲಸವನ್ನ ಮಾಡಿದ್ದೀರಿ. ನಮ್ಮ ಅಮೂಲ್ಯ ಆಸ್ತಿಯಾಗಿದ್ದೀರಿ. ತಾವು ರಚಿಸಿದ ಸುಮಾರು 15,000 ಪುಟಗಳ ಸಾಹಿತ್ಯ
ಗುಣ ಗಾತ್ರ ಎರಡರಲ್ಲೂ ವಿಶ್ವ ಸಾಹಿತ್ಯ ಮೇಳಕ್ಕೆ ಕೊಡುವ ನಿರ್ದಾಕ್ಷಿಣ್ಯದಿಂದ ಕೊಡಬಹುದಾದ ಕೊಡುಗೆಯಾಗಿದೆ. ಖಂಡಿತವಾಗಿಯೂ ಯಾವ ಮಾನದಿಂದ ನೋಡಿದರೂ ವಿಶ್ವದ ಯಾವ ಸಮಕಾಲೀನ ಲೇಖಕನಿಗೂ ತಾವು ಹೆಗಲಣೆಯಾಗಬಲ್ಲಿರು. ಇದು ಮಾಸ್ತಿಯವರ ಸಿದ್ಧಿ ಕೂಡ. ಪ್ರತಿಭಾವಂತ ಲೇಖಕ ಕನ್ನಡನಾಡಿನ ಆಸ್ತಿ. ಜನತೆಯ ಪ್ರೀತಿ ಆದರಗಳು ಲೇಖಕನಿಗೆ ಸ್ಫೂರ್ತಿ ಶಕ್ತಿ. ಕನ್ನಡ ಜನತೆ ಎಷ್ಟೇ ಸೀಮಿತ ಪ್ರಮಾಣದಲ್ಲಿ ಆದರೂ ನಾನಾ ಸಂದರ್ಭಗಳಲ್ಲಿ ಈ ಪ್ರೀತಿಯನ್ನು ತನ್ನ ಲೇಖಕರ ಬಗೆಗೆ ಕಲಾವಿದರ ಬಗೆಗೆ ವೈಯಕ್ತಿಕವಾಗಿಯೋ ಒಟ್ಟಾಗಿಯೋ ಪ್ರಕಟಿಸಿಕೊಂಡು ಬಂದಿದೆ. ಇದನ್ನು ಗುರುತಿಸಿ ಮಾಸ್ತಿಯವರು ಸಾಹಿತ್ಯ ಲಾಲನೆಯ ಮುನ್ನುಡಿಯಲ್ಲಿ ಹೇಳುತ್ತಾರೆ, ಇದೆಷ್ಟು ಜನ ನನ್ನ ಮೇಲೆ ತಮ್ಮ ಪ್ರೇಮದ ಈ ಹೂಮಳೆಯನ್ನು ಸುರಿಸಿದರು. ಎಷ್ಟು ಬೇರೆ ಬೇರೆ ವಯಸ್ಸಿನವರು, ವೃತ್ತಿಗಳವರು, ಸ್ಥಳಗಳವರು, ಎಷ್ಟು ಬೇರೆ ಬೇರೆ ಮನೋಧರ್ಮದವರು. ಇಷ್ಟು ಪ್ರೀತಿಗೆ ಒಬ್ಬ ಮನುಷ್ಯ ಅರ್ಹನಾಗುವುದು ಸಾಧ್ಯವೇ? ನನ್ನ ಮನಸ್ಸು ಚೆನ್ನಾಗಿ ಬಲ್ಲದು. ನಮ್ಮ ಜನ ನನ್ನ ವಿಷಯಕ್ಕೆ ನನ್ನ ಯೋಗ್ಯತೆಗೆ ಮೀರಿದ ಪ್ರೇಮವನ್ನು ತೋರಿದ್ದಾರೆ. ಮೊನ್ನೆ ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುತ್ತಾ ಮತ್ತೆ ಇದೇ ಮಾತನ್ನ ಪ್ರಸ್ತಾಪಿಸಿದರು. ಕನ್ನಡಕ್ಕೆ ತಾವು ಮಾಡಿರುವ ಒಂದಿಷ್ಟು ಕೆಲಸದಿಂದ ನಮಗೆ 10 ಪಟ್ಟು ಫಲ ದೊರೆತಿರುವುದಾಗಿ ತುಂಬಿದ ಹೃದಯದಿಂದ ಅವರು ಸ್ಮರಿಸಿಕೊಂಡರು. ಪ್ರೀತಿಯ ಸಂಕೇತವಾದ ಇಂಥ ಸಮಾರಂಭಗಳು ತಮಗೆ ಆನಂದವನ್ನು ಸುಖವನ್ನು ತಂದಿದೆ ಎಂದರು. ಕನ್ನಡಿಗರ ಲಾಲನೆಯಲ್ಲಿ ಬೆಳೆದ ಅನೇಕರು ತಮಗೆ ಏನು ಆಗಲಿಲ್ಲ ಎಂದು ಸದಾ ದೂರುತ್ತಿರುತ್ತಾರೆ. ತಮಗೆ ತೋರಿದ ಅಲ್ಪ ಪ್ರೀತಿಯನ್ನು ಮಾಸ್ತಿಯವರು ಮಹತ್ವದ್ದಾಗಿ ಗಣಿಸುತ್ತಾರೆ. ವ್ಯತ್ಯಾಸ ಇಲ್ಲಿದೆ. ಇಲ್ಲಿಯೇ ಮಾಸ್ತಿ ಭಿನ್ನವಾಗಿದ್ದಾರೆ. ಈ ಭಿನ್ನತೆಯಲ್ಲಿ ಅವರ ಹಿರಿಮೆ ಅಡಗಿದೆ. ಅವರ ಜೀವನ ಸೂತ್ರ ರೂಪುಗೊಂಡಿದೆ. ಮುಂದಿನ ಲೇಖನ ಕಡಲು ಬೆಳದಿಂಗಳು. ಕಡಲು ಬೆಳದಿಂಗಳು. ರಾಷ್ಟ್ರ ಜೀವನದ ಸಂಪತ್ತನ್ನು ವಿಫಲಗೊಳಿಸಲು ನಾನಾ ಕ್ಷೇತ್ರಗಳಲ್ಲಿ ಸಂದ ಸೇವೆಯನ್ನು ಗುರುತಿಸುವ ಒಂದು ವಿಧಾನ ಗಣರಾಜ್ಯ ದಿನದ ಪ್ರಶಸ್ತಿಗಳು. ಆಡಂಬರ ಆಟೋಟೋಪಗಳ ಬದುಕಿನಲ್ಲಿ ನಿರ್ಲಕ್ಷಿಸಲ್ಪಟ್ಟಿರುವ ಕವಿಗಳು, ಕಲಾವಿದರು, ಲೇಖಕರು ಮೊದಲಾದ ಸಾಂಸ್ಕೃತಿಕ ಶಿಲ್ಪಿಗಳ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಗಮನಿಸುತ್ತಿರುವುದು ಕಲಾಭಿಮಾನಿಗಳಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ಸಂತೋಷದ ಸಂಗತಿ. ಹೇಗೋ ಸಂತೋಷದ ಸಂಗತಿ ಹೇಗೋ ಹಾಗೆಯೇ ರಾಷ್ಟ್ರದ ಜೀವಂತಿಕೆಯ ಒಂದು ಲಕ್ಷಣ. ರಾಷ್ಟ್ರದ ಬೇರೆ ಬೇರೆ ಪ್ರದೇಶಗಳು, ಚಟುವಟಿಕೆಗಳ ನಾನಾ ಕ್ಷೇತ್ರಗಳು ಸಮಗ್ರ ಭಾರತೀಯ ಬದುಕನ್ನು ಸಂಪದ್ಯುಕ್ತವಾಗಿಸಿರುವುದನ್ನು ಈ ಪ್ರಶಸ್ತಿಗಳು ಸೂಚಿಸುತ್ತವೆ. ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುವ ಯೋಗ್ಯತೆಯುಳ್ಳ ಲೇಖಕರು ಕನ್ನಡ ನಾಡಿನಲ್ಲಿ ಹಲವರಿದ್ದಾರೆ. ಆದರೆ ಅವನ್ನು ಪಡೆಯಲು ಅನೇಕರಿಗೆ ಅದೃಷ್ಟವಿಲ್ಲ. ಇದುವರೆಗೆ ಕೇವಲ ಬೆರಳೆಣಿಕೆಯ ಅಥವಾ ಒಂದೇ ಕೈನ ಲೇಖಕರಿಗೆ ಮಾತ್ರ ಈ ಗೌರವ ಪ್ರಾಪ್ತವಾಗಿದೆ. ಇಂತಹ ಗೌರವಗಳನ್ನು ನಿರೀಕ್ಷಿಸದೆ ತಮ್ಮ ತಪಸ್ಸನ್ನು ನಡೆಸಿಕೊಂಡು ಬಂದಿರುವ ರಸ ಋಷಿಗಳಿಗೆ ಗಣರಾಜ್ಯ ಪ್ರಶಸ್ತಿಯಿಂದ ಆಗುವಂಥದ್ದು ಏನೂ ಇಲ್ಲ. ಆದರೆ ಅದು ಜನತೆಗೆ ಒದಗುವ ಗೌರವ, ಒಂದು ಸಮಾಜಕ್ಕೆ ರಾಷ್ಟ್ರ ಸಲ್ಲಿಸಬಹುದಾದ ಮನ್ನಣೆ. ರಾಷ್ಟ್ರ ಜೀವನದಲ್ಲಿ ಕನ್ನಡ ಜನ ಯಾವತ್ತೂ ಮಹತ್ವದ ಪಾತ್ರ ವಹಿಸಿದ್ದಾರೆ. ಆದರೆ ಪ್ರತಿಫಲದ ವಿಷಯದಲ್ಲಿ ಮೊದಲಿನಿಂದಲೂ ಮಲತಾಯಿ ಧೋರಣೆಗೆ ಬಲಿಯಾಗಿದ್ದಾರೆ. ಇದು ಒಂದು ಹಳೆಯ ಕಥೆ. ಈ ವರ್ಷ ಗಣರಾಜ್ಯ ದಿನದಂದು ನೀಡಲಾದ ಪ್ರಶಸ್ತಿಗಳಲ್ಲಿ ಎರಡು ಕನ್ನಡ ಪ್ರಸಿದ್ಧ ಲೇಖಕರಿಗೆ ಸಂದಿರುವುದು ನಮ್ಮ ಜನಕ್ಕೆ ಸಂತೋಷವನ್ನು, ಹೆಮ್ಮೆಯನ್ನು ತಂದಿದೆ. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ವೈವಿಧ್ಯ ವಿಸ್ತಾರವನ್ನು ತಂದ ಕಾರಂತರು ಮತ್ತು ಬೇಂದ್ರೆಯವರು ಇಬ್ಬರು ದೊಡ್ಡವರು. ಇಬ್ಬರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಇಬ್ಬರು ಗೌರವ ಡಾಕ್ಟರರು. ಹಲವು ಕ್ಷೇತ್ರಗಳ ಗಮನಾರ್ಹವಾಗಿ ದುಡಿದಿರುವ ಇವರಲ್ಲಿ ಒಬ್ಬರು ಕಾದಂಬರಿಕಾರರೆಂದು ಇನ್ನೊಬ್ಬರು ಕವಿ ಎಂದು ಖ್ಯಾತನಾಮರಾಗಿದ್ದಾರೆ. ಇಬ್ಬರ ಖ್ಯಾತಿಯೂ ಕನ್ನಡದ ಗಡಿಯ ನಾಡನ್ನು ದಾಟಿ ಎಷ್ಟೋ ವರ್ಷಗಳಾಗಿವೆ. ಈಗ ಭಾರತದ ರಾಷ್ಟ್ರಪತಿಗಳು ಕಾರಂತರನ್ನು ಪದ್ಮಭೂಷಣರೆಂದು ಗೌರವಿಸಿದ್ದಾರೆ. ಬೇಂದ್ರೆಯವರಿಗೆ ಪದ್ಮಶ್ರೀ ನೀಡಿ ಸನ್ಮಾನಿಸಿದ್ದಾರೆ. ರಾಷ್ಟ್ರ ಗೌರವಕ್ಕೆ ಪಾತ್ರರಾದ ಈ ಹಿರಿಯರಿಗೆ ಸಲ್ಲುವ ಅಭಿನಂದನೆಗಳೆಲ್ಲ ಕನ್ನಡಿಗರಿಗೆ ಸಲ್ಲುವ ಅಭಿನಂದನೆಗಳು. ಆದುದರಿಂದ ಕನ್ನಡಿಗರು ಈಗ ಬೇಂದ್ರೆ ಕಾರಂತರಿಗೆ ಸೂಚಿಸಬೇಕಾದುದು ಅಭಿನಂದನೆಗಳನ್ನಲ್ಲ, ಕೃತಜ್ಞತೆಯನ್ನು. ಅವರ ಸಾಧನೆ ಸಿದ್ಧಿಗಳು ನಮಗೆ ದೊಡ್ಡ ಆದರ್ಶವಾಗಿವೆ. ನಮ್ಮ ಬದುಕಿಗೆ ಸತ್ವ ತಂದಿದೆ. ಕಾರಂತರು 10 ಮುಖಗಳನ್ನು 10 ದಿಕ್ಕಿಗೆ ಚಾಚಿ ವಿಚಾರವಂತಿಕೆಯ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ಬೇಂದ್ರೆಯವರು ಹೆಗ್ಗಿನ ಹಾಡನ್ನು ನೀಡಿ ನೀಡಿ ದುಡಿದು ಸತ್ತ ಬೇಸತ್ತ ಬದುಕಿಗೆ ಉತ್ಸಾಹ ತುಂಬಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಮಹತ್ವದ ಸೇವೆಯನ್ನು ಗೌರವಿಸುವುದು ರಾಷ್ಟ್ರ ಪ್ರಶಸ್ತಿಗಳ ಉದ್ದೇಶ. ರಾಷ್ಟ್ರ ಜೀವನದ ವರ್ಣ ವೈಭವಕ್ಕೆ ಎಲ್ಲ ಕ್ಷೇತ್ರಗಳ ಕೊಡುಗೆಯೂ ಅಗತ್ಯ, ಅವಶ್ಯ. ಪ್ರಶಸ್ತಿಗಳು ಸಲ್ಲುವುದು ಆಯಾ ಕ್ಷೇತ್ರದಲ್ಲಿ ಅತ್ಯುಚ್ಚ ಸೇವೆ ಸಲ್ಲಿಸಿದವರಿಗೆ. ಇದು ತೀರಾ ಸಹಜ, ಸರಳ. ಆದರೆ ಇಂಥ ಪ್ರಶಸ್ತಿಗಳನ್ನು ನೀಡುವಾಗಲೂ ಒಂದು ವರ್ಗ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿ ಇಂಥ ಪ್ರಶಸ್ತಿಗಳನ್ನು ನೀಡುವಾಗಲೂ ಒಂದು ವರ್ಗ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿರುವುದು ಈ ದೇಶದ ಸ್ಥಿತಿಗತಿಗಳಿಗೆ ಅನುಗುಣವಾಗಿರಬಹುದು. ನಾನಾ ಬಗೆಯ ವರ್ಗ ಕಲಹಗಳಲ್ಲಿ ಒದ್ದಾಡುತ್ತಿರುವ ಜನರ ಪರಿಸ್ಥಿತಿ
ವ್ಯಕ್ತಿಗೆ ಸಹಜವಾಗಿರಬಹುದು. ಆದರೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಹಂಚುವ ಈ ವಿಧಾನ ಖಂಡಿತ ಸರಿಯಲ್ಲ. ವಿಚಾರವಂತರು ಈ ವ್ಯವಸ್ಥೆಯ ಬಗೆಗೆ ವಿಚಾರ ಮಾಡಬೇಕು. ರಾಷ್ಟ್ರ ಪ್ರಶಸ್ತಿಗಳು ಅನುಷ್ಠಾನಕ್ಕೆ ಬಂದ ಹೊಸದರಲ್ಲಿ ಪಹಲಾ ವರ್ಗ್, ದೂಸರಾ ವರ್ಗ್, ತೀಸರಾ ವರ್ಗ್ ಎಂದು ವರ್ಗಗಳನ್ನು ಸ್ಪಷ್ಟವಾಗಿ ಹೇಳಿ ಪ್ರಶಸ್ತಿಗಳನ್ನು ಹಂಚುತ್ತಿದ್ದರು. ಈಗ ಆ ವರ್ಗಗಳನ್ನು ಹಾಗೆಂದು ಹೆಸರಿಸುವುದಿಲ್ಲ. ಆದರೆ ಭಾರತರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಹೀಗೆ ಈ ನಾಲ್ಕು ದರ್ಜೆಯ ಪ್ರಶಸ್ತಿಗಳನ್ನು ಅಧಿಕೃತವಾಗಿ ಅದೇ ಅನುಕ್ರಮದಲ್ಲಿ ಸೂಚಿಸುತ್ತವೆ. ಪ್ರಶಸ್ತಿ ವಿತರಣೆಯ ಈ ದರ್ಜೆಗಳನ್ನು ನಿರ್ಮಿಸಿಕೊಂಡಿರುವುದು ಸಮಂಜಸವಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಗೆ ಅನುಗುಣವಾಗಿ ಪ್ರಶಸ್ತಿಗಳು ಬೇರೆಯಾಗಬಹುದು. ಸಮಾಜ ಸೇವೆ, ಸಾರ್ವಜನಿಕ ಸೇವೆಗಳನ್ನು ಒಂದು ಪ್ರಶಸ್ತಿ ನಿರ್ದೇಶಿಸಬಹುದು. ಇನ್ನೊಂದು ಪ್ರಶಸ್ತಿ ಕಲೆ ಸಾಹಿತ್ಯವನ್ನು ಕುರಿತಿರಬಹುದು. ಅಷ್ಟಲ್ಲದೆ ಪ್ರಶಸ್ತಿ ದರ್ಜೆಯನ್ನು ಸೂಚಿಸಬಾರದು. ಅತ್ಯುನ್ನತವಾದ ಸೇವೆಯನ್ನು ಗುರುತಿಸುವಲ್ಲಿ ಅದರ ದರ್ಜೆಯನ್ನು ಕಂಡುಹಿಡಿಯುವರು ಯಾರು? ದರ್ಜೆಯನ್ನು ಗೊತ್ತು ಮಾಡುವ ಮಾನ ಯಾವುದು? ಬೇರೆ ಬೇರೆ ಕ್ಷೇತ್ರಗಳು, ಬೇರೆ ಬೇರೆ ಭಾಷೆಗಳು ಸೇರಿಕೊಂಡಾಗ ಈ ಪ್ರಶ್ನೆ ಜಟಿಲವಾಗುತ್ತದೆ. ಎರಡು ಸಾಹಿತ್ಯವನ್ನು ಬಲ್ಲ ವಿಮರ್ಶಕರಿಗೆ ಒಂದೇ ಮಟ್ಟದವರಾಗಿ ತೋರುವ ಎರಡು ಭಾಷೆಯ ಇಬ್ಬರು ಕವಿಗಳು ಪ್ರಶಸ್ತಿಗಳ ಹಂಚಿಕೆಯಲ್ಲಿ ಮೂರನೇ ದರ್ಜೆಯವರು, ನಾಲ್ಕನೆಯ ದರ್ಜೆಯವರು ಆಗಿಬಿಡುತ್ತಾರೆ. ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ನೃತ್ಯ ಕ್ಷೇತ್ರದ ಸಾಧನೆಯೊಂದಿಗೆ ಹೋಲಿಸುವುದು ಹೇಗೆ? ಒಬ್ಬರ ಸಾಧನೆ ಒಂದೊಂದರಲ್ಲಿ ಅದ್ವಿತೀಯವಾಗಿರಬಹುದು. ಆದರೆ ಒಬ್ಬರು ಪದ್ಮಭೂಷಣರಾಗುವುದು, ಇನ್ನೊಬ್ಬರು ಪದ್ಮವಿಭೂಷಣರಾಗುವುದು ಯಾವ ಆಧಾರದ ಮೇಲೆ? ಒಂದೇ ಕ್ಷೇತ್ರದ ವಿಷಯವನ್ನು ತೆಗೆದುಕೊಂಡರೂ ಮೌಲ್ಯ ನಿರ್ಧಾರದ ಪ್ರಶ್ನೆ ತೊಡಕಿನದಾಗಿರುವಾಗ ನಾನಾ ಕ್ಷೇತ್ರಗಳಲ್ಲಿ ಈ ಬಗೆಯ ಕಲಸು ಮೇಲುಗರ ಹಿತವಲ್ಲ. ಎಷ್ಟು ಎಷ್ಟು ಬೇಗ ಈ ಪರಿಸ್ಥಿತಿ ಮಾರ್ಪಟ್ಟರೆ ಅಷ್ಟು ಆರೋಗ್ಯಕರ. ಸೇವೆಯನ್ನು ಸನ್ಮಾನಿಸುವಲ್ಲಿ ದರ್ಜೆಗಳ ನಿರ್ಮಾಣ ನಿಲ್ಲಬೇಕು. ಏಕೆಂದರೆ ಈ ಬಗೆಯ ಅಳತೆ ನಿಜವಾದ ಉದ್ದೇಶವನ್ನು ಭಂಗಗೊಳಿಸುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಗಣ್ಯರಾದವರಿಗೆ ಆ ಕ್ಷೇತ್ರದ ಉನ್ನತ ಪ್ರಶಸ್ತಿ ಬರಲಿ, ತೌಲನಿಕ ವ್ಯವಹಾರ ಬೇಡ. ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಈ ಸಲ ಕನ್ನಡದ ಮೂಲಕವಾಗಿ ರಾಷ್ಟ್ರ ಜೀವನವನ್ನು ಹಸನುಗೊಳಿಸಿದ ಇಬ್ಬರು ಮಹನೀಯರ ಸೇವೆಯನ್ನು ಗುರುತಿಸಿದೆ ಅಷ್ಟೇ. ಅವುಗಳು ಇನ್ನು ಯಾವ ಬಗೆಗೆ ವರ್ಗೀಕರಣವನ್ನು ಸೂಚಿಸಲಾರವು. ಈ ಪ್ರಶಸ್ತಿಗಳ ಆಧಾರದ ಮೇಲೆ ಕಾರಂತರು, ಬೇಂದ್ರೆಯವರನ್ನು ತೂಕ ಮಾಡಲಾಗುತ್ತದೆಯೇ? ಅವರ ಕೃತಿಗಳನ್ನು ಅಳೆಯಲಾಗುತ್ತದೆಯೇ? ನಮ್ಮ ಸಮಕಾಲೀನ ಸಾಹಿತ್ಯವನ್ನು ಬಲ್ಲವರಿಗೆಲ್ಲ ಗೊತ್ತು. ಕಾರಂತರು ಕಡಲು, ಬೇಂದ್ರೆಯವರು ಬೆಳದಿಂಗಳು. ಕಾರಂತರು ಕಡಲು, ಬೇಂದ್ರೆಯವರು ಬೆಳದಿಂಗಳು. ಇವು ಎರಡರಲ್ಲಿ ಯಾವುದು ಹೆಚ್ಚು, ಯಾವುದು ಕಡಿಮೆ? ಯಾರು ಕೇಳುತ್ತಾರೆ ಈ ಪ್ರಶ್ನೆಯನ್ನು? ಯಾರು ಕೇಳುತ್ತಾರೆ ಈ ಪ್ರಶ್ನೆಯನ್ನು? 1968 ಫೆಬ್ರವರಿ 5 ಕನ್ನಡದ ಸೇನಾನಿ. ಇಂದು ಫೆಬ್ರವರಿ 12 1968 ಪ್ರೊಫೆಸರ್ AR ಕೃಷ್ಣಶಾಸ್ತ್ರಿಯರು ಬದುಕಿದ್ದರೆ ವಿರೋಧಿ ಸಂವತ್ಸರದ ಮಾಘ ಬಹುಳ ಸಪ್ತಮಿ ಎಂದು 12/2/1890 ಜನಿಸಿದ ಅವರಿಗೆ 78 ವರ್ಷಗಳು ತುಂಬುತ್ತಿದ್ದವು. ಹುಟ್ಟುಹಬ್ಬದ ಶುಭಾಶಯನ್ನು ಅರ್ಪಿಸುವ ಬದಲು ಅವರನ್ನು ಕಳೆದುಕೊಂಡು ಇನ್ನೂ ಆರದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿರುವ ದೌರ್ಭಾಗ್ಯ ಕನ್ನಡಿಗರದಾಗಿದೆ. ಸುಪ್ರಸಿದ್ಧ ಪಂಡಿತ ಮನೆತನಕ್ಕೆ ಸೇರಿದ ಅಂಬಳೆ ಕೃಷ್ಣಶಾಸ್ತ್ರಿಗಳು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯ ಬಳಿ ಸಂಸ್ಕೃತ ಕನ್ನಡಗಳ ಅಧ್ಯಯನವನ್ನು ನಡೆಸಿದರು. ವ್ಯಾಕರಣ ವಿದ್ವಾಂಸರಾದ ಅವರ ತಂದೆಯವರು ಮಗನಿಗೆ ಅಮರಕೋಶವನ್ನು ಕಲಿಸುವುದಕ್ಕೆ ಬದಲಾಗಿ ಪಾಣಿನಿ ಸೂತ್ರವನ್ನು ಹೇಳಿಕೊಟ್ಟಿದ್ದರಂತೆ. ವಿಶ್ವವಿದ್ಯಾನಿಲಯದ ತರಗತಿಗಳಿಗೆ ಬಂದಾಗ BM ಶ್ರೀ, M ಹಿರಿಯಣ್ಣ, ಹಿರಿಯಣ್ಣ ಮೊದಲಾದವರು ಅವರ ಗುರುಸ್ಥಾನದಲ್ಲಿದ್ದರು. ಫಲವಾಗಿ ಕೃಷ್ಣಶಾಸ್ತ್ರಿಗಳು ಹಳತು ಹೊಸತರ ಅಪೂರ್ವ ಸಂಗಮವಾಗಿ ಅರಳಿದರು. ಹಳೆಯ ಸಂಪ್ರದಾಯಗಳ ವಾತಾವರಣದಲ್ಲಿ ಹುಟ್ಟಿ ಬೆಳೆದ ಅವರು ಸಂಪ್ರದಾಯವಾದಿಯಾಗಿರಲಿಲ್ಲ, ಸಂಪ್ರದಾಯ ವಿರೋಧಿಯೂ ಆಗಿರಲಿಲ್ಲ. ಧರ್ಮ, ನೀತಿ, ನಡತೆ ಮುಂತಾದ ವಿಚಾರಗಳನ್ನು ಧಾರಾಳವಾದ ಸ್ವತಂತ್ರವಾದ ವಾತಾವರಣದಲ್ಲಿ ನಡೆಸಬೇಕು ಎಂದು ನಂಬಿದ್ದರು ಅವರು. ಈ ನಂಬಿಕೆಯನ್ನು ಅವರು ತಮ್ಮ ಜೀವನದ ಉದ್ದಕ್ಕೂ ಪ್ರತಿಪಾದಿಸಿದರು. ಸತ್ಯವಾದದ್ದನ್ನು, ಶಿವವಾದದ್ದನ್ನು, ಸುಂದರವಾದದ್ದನ್ನು ಅವರು ಉದಾರವಾಗಿ ಮೆಚ್ಚಿದರು, ಸ್ವೀಕರಿಸಿದರು. ಆದರೆ ಅದೇ ಸರಿ, ಅದೇ ಸಿದ್ಧಾಂತ ಎಂದು ಅವರೆಂದು ಹಠ ಮಾಡಲಿಲ್ಲ. ಹಿಂದೆ ನಡೆದದ್ದನ್ನು ಸರಿಯಾಗಿ ತಿಳಿದುಕೊಂಡು ಅದರ ಬೆಳಕಿನಲ್ಲಿ ಇಂದಿನ ನಮ್ಮ ಜೀವನವನ್ನು ತಿದ್ದಿ ರೂಪಿಸಿಕೊಳ್ಳುವುದೇ ಚರಿತ್ರೆಯನ್ನು ವ್ಯಾಸಂಗ ಮಾಡುವುದಕ್ಕೆ ಫಲ ಎಂದು ಅವರೇ ಒಂದು ಕಡೆ ಬರೆದಿದ್ದಾರೆ. ದೈಹಿಕವಾಗಿ ಕೃಷ್ಣಶಾಸ್ತ್ರಿಗಳದು ಆಕರ್ಷಣೀಯಾದ ವ್ಯಕ್ತಿತ್ವವೇನಲ್ಲ, ಆದರೆ ಕನ್ನಡ ನವೋದಯದ ಇತಿಹಾಸದಲ್ಲಿ ಅವರ ವ್ಯಕ್ತಿತ್ವ ಮಾತ್ರ ತುಂಬಾ ದೃಢವಾದದ್ದು, ಅನುಕರಣೀಯವಾದದ್ದು. ಕೃಷ್ಣಶಾಸ್ತ್ರಿಗಳು ಕಟ್ಟಿದ ಕರ್ನಾಟಕ ಸಂಘ, ಅದರ ಮರಿಗಳು, ಅವರು ಆರಂಭಿಸಿದ ಪ್ರಬುದ್ಧ ಕರ್ನಾಟಕ ಪತ್ರಿಕೆ ಕನ್ನಡಿಗರಲ್ಲಿ ಕನ್ನಡತನದ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಅಪಾರ ಕೆಲಸ ಮಾಡಿದವು. ಕೃಷ್ಣಶಾಸ್ತ್ರಿ ಅವರ ದೂರದರ್ಶಿತ್ವ, ಕರ್ತವ್ಯ ನಿಷ್ಠೆಗಳಿಗೆ ಈ ಯೋಜನೆಗಳು ನಿತ್ಯ ಸಾಕ್ಷಿಯಾದವು. ಕನ್ನಡಿಗರ ಜಡ ಜೀವನಕ್ಕೆ ಅವು ಚೇತನ ತುಂಬಿದವು, ಹೊಸ ಲೋಕವೊಂದನ್ನು ತೆರೆದು ತೋರಿಸಿದವು. ಸ್ವಯಂ ಲೇಖಕರಾದ ಅವರು ಅನೇಕ ಲೇಖಕರಿಗೆ ನಾನಾ ಬಗೆಯಾಗಿ ಪ್ರೋತ್ಸಾಹ ಕೊಟ್ಟರು, ಆರ್ಥಿಕ ಬೆಂಬಲ ನೀಡಿದರು, ತೊದಲು ನುಡಿಗಳನ್ನು ಸಹನೆಯಿಂದ ತಿದ್ದಿದರು, ಅವನ್ನು ಪ್ರಕಟಿಸಿದರು.
ಸಿದ್ಧಿ ಪ್ರಸಿದ್ಧಿಗಳನ್ನು ಪಡೆದಿರುವ ಇಂದಿನ ಎಷ್ಟೋ ಜನ ಲೇಖಕರು ಕನ್ನಡಕ್ಕೆ ಕೃಷ್ಣಶಾಸ್ತ್ರಿಗಳ ಕೊಡುಗೆಯಾಗಿದ್ದಾರೆ. ಅನೇಕರು ಆ ಪ್ರತಿಭೆಯನ್ನು ಕೃಷ್ಣಶಾಸ್ತ್ರಿಗಳು ಗುರುತಿಸದೆ ಹೋಗಿದ್ದರೆ ಅದನ್ನು ಬೆಳಕಿಗೆ ತರಲು ಪ್ರಯತ್ನಿಸದಿದ್ದರೆ ಹೊಸ ಕನ್ನಡ ಸಾಹಿತ್ಯ ಇಂದಿನಷ್ಟು ಸಂಪದ್ಯುಕ್ತವಾಗಿರುತ್ತಿರಲಿಲ್ಲ. ಅದೆಷ್ಟೋ ಲೇಖಕರ ಪ್ರತಿಭೆಯನ್ನು ಒಂದು ಸ್ವರೂಪಕ್ಕೆ ತರುವಲ್ಲಿ ಪ್ರಬುದ್ಧ ಕರ್ನಾಟಕದ ತಿದಿಯನ್ನು ಕೃಷ್ಣಶಾಸ್ತ್ರಿಗಳು ಬೇಸರವಿಲ್ಲದೆ ಒತ್ತಿದರು. ಅವರ ಕುಲುಮೆಯಲ್ಲಿ ಆಯುಧಗಳು ಮಾತ್ರವಲ್ಲ ಆಭರಣಗಳು ಸಿದ್ಧವಾದವು. ಕನ್ನಡಿಗರ ಜೀವನಕ್ಕೆ ಶಕ್ತಿ ಸೌಂದರ್ಯವನ್ನ ತುಂಬಿದವು. ಕನ್ನಡ ನಾಡಿನಲ್ಲಿ ಕನ್ನಡದ ಸ್ಥಾನಮಾನದ ಬಗ್ಗೆ ಕೃಷ್ಣಶಾಸ್ತ್ರಿಗಳಷ್ಟು ಕಳಕಳಿಯಿಂದ ವಿಚಾರ ಮಾಡಿದವರು ನಮ್ಮಲ್ಲಿ ಬಹಳ ಜನರಿಲ್ಲ. ಈ ವಿಷಯವನ್ನು ಅವರು ಧೈರ್ಯದಿಂದ ಎತ್ತಿಕೊಂಡರು. ಪ್ರಬಲವಾಗಿ ಪ್ರಾಮಾಣಿಕವಾಗಿ ಪ್ರತಿಪಾದಿಸಿದರು. ಜೇನು ನನ್ನನ್ನು ಕಡಿದರೆ ಚಿಂತೆ ಇಲ್ಲ, ನಮ್ಮ ಜನಕ್ಕೆ ಜೇನು ತುಪ್ಪ ದೊರಕಿದರೆ ಸಾಕು ಎಂದು ವೀರಾವೇಶದಿಂದ ಕಣಕ್ಕೆ ಇಳಿದರು. ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಅವರು ಕಹಳೆ ಊದಿದರು. ಇಂದಿನ ಜನಜೀವನದಲ್ಲಿ ಕನ್ನಡ ಎಂಬ ಅವರ ಅಂದಿನ ಭಾಷಣವನ್ನು 1941ರಲ್ಲಿಯೇ ಅವರು ಭಾರತದ ಭಾಷಾ ಸಂಸ್ಥೆಯನ್ನು ಬಹಳ ವಿವರವಾಗಿ ಪರಿಶೀಲಿಸಿದರು. ಬಹುಶಃ ಈ ಅಧ್ಯಕ್ಷ ಭಾಷಣದ ಮೇಲೆ ಬಂದಷ್ಟು ಖಂಡನ ಮಂಡನಗಳು ಸಾಹಿತ್ಯ ಸಮ್ಮೇಳನದ ಇನ್ನೊಂದು ಅಧ್ಯಕ್ಷ ಭಾಷಣದ ಮೇಲೆ ಬಂದಿಲ್ಲವೆಂದು ತೋರುತ್ತದೆ. ಕಾಲವನ್ನು ದಾಟಿ ಕೃಷ್ಣಶಾಸ್ತ್ರಿಗಳು ಮಾತಾಡಿದ್ದರಿಂದ ಮಿಕ್ಕವರು ಅವರಷ್ಟು ವಾಸ್ತವವಾದಿಗಳು ದೂರದರ್ಶಿಗಳು ಆಗಿಲ್ಲವಾದ್ದರಿಂದ ಆ ಚರ್ಚೆಗಳು ತಲೆ ಹಾಕಿದವು. ಅವಕ್ಕೆಲ್ಲ ಅವರು ಸಮರ್ಥವಾಗಿ ಉತ್ತರವನ್ನು ಕೊಟ್ಟರು. ಕನ್ನಡ ಧ್ವಜವನ್ನು ಎತ್ತಿ ಹಿಡಿದರು. ಮಾತೃಭಾಷೆಯ ಮೂಲಕ ಕಲಿತದ್ದೇ ಮೈ ಹತ್ತುವುದು, ಮಾತೃಭಾಷೆಯಲ್ಲಿ ಬರೆದದ್ದೇ ನಿಲ್ಲುವುದು ಎನ್ನುವುದು ಕೃಷ್ಣಶಾಸ್ತ್ರಿಗಳ ಒಂದು ಸೂತ್ರ. ತುಂಬಾ ಸರಳವಾದ ಸ್ಪಷ್ಟವಾದ ಸೂಕ್ತಿ. ಇದು ನಮ್ಮ ಜನಕ್ಕೆ ಅರ್ಥವಾಗದಿರುವುದೇ ಇಂದಿನ ಗೊಂದಲಕ್ಕೆಲ್ಲ ಕಾರಣ. ಎಷ್ಟೋ ಸಂದರ್ಭದಲ್ಲಿ ಕೃಷ್ಣಶಾಸ್ತ್ರಿಗಳು ಪ್ರವಾದಿಯಂತೆ ಮಾತನಾಡಿದ್ದಾರೆ ಎಂದು ಇಂಗ್ಲಿಷ್ನ ಸ್ಥಾನದಲ್ಲಿ ಹಿಂದಿಯನ್ನು ತಂದು ತುರುಕಬೇಕೆಂದು ಹಲವರು ಅವಸರದಿಂದ ಪ್ರಯತ್ನಿಸುತ್ತಿದ್ದಾರೆ. ಈ ಬದಲಾವಣೆಯಲ್ಲಿ ಪ್ರಾಂತ ಭಾಷೆಗಳ ಸ್ಥಾನವೇನು ಎಂದು ಅವರು ಖಚಿತವಾಗಿ ಹೇಳುತ್ತಿಲ್ಲ. ಹೇಳಿದರೂ ಅದು ಕೇವಲ ತುಟಿಯ ಸಹಾನುಭೂತಿ. ಕನ್ನಡ ವಿಷಯದಲ್ಲಂತೂ ಇದು ಇನ್ನಷ್ಟು ನಿಜ. ಮೈಸೂರಿನವರ ಹೃದಯದ ಔದಾರ್ಯದಲ್ಲಿ ಕನ್ನಡ ನವೆಯುತ್ತಿದೆ. ಸುಮಾರು 17 ವರ್ಷಗಳ ಹಿಂದೆಯೇ ಕೃಷ್ಣಶಾಸ್ತ್ರಿಗಳು ಈ ಮಾತನ್ನು ಬರೆದರು. ಇಂಗ್ಲಿಷನ್ನು ಆದಷ್ಟು ಬೇಗ ದೇಶದಿಂದ ತೊಲಗಿಸಿ ಹಿಂದಿಗೆ ಕವೆಕೋಲು ಕೊಟ್ಟು ನಿಲ್ಲಿಸಿ ಬಲಪಡಿಸುವ ಪ್ರಯತ್ನ ಈಗ ನಮ್ಮ ದೇಶದಲ್ಲಿ ಕಂಡುಬರುತ್ತಿದೆ. ಈ ಹಿಂದಿಯ ಸಂಧಿಯಲ್ಲಿ ಇಂಗ್ಲಿಷು, ಸಂಸ್ಕೃತ, ಕನ್ನಡ ಏನಾಗುತ್ತವೆ? ಹಿಂದಿಗಂತೂ ಕನ್ನಡವು ಹಿಂದಿಗೆ ಪ್ರಾಚೀನತೆ, ಪುಷ್ಟಿ, ವಿಸ್ತಾರ, ಗುಣ ಯಾವ ಅಂಶದಲ್ಲೂ ಕಡಿಮೆಯಾಗಿಲ್ಲ. ಅವಕಾಶವಿದ್ದರೆ ಅದು ಹಿಂದಿಯ ಜೊತೆಗೂ ಬೆಳೆಯಬಲ್ಲದು, ಅದನ್ನು ಮೀರಿಸಬಲ್ಲದು. ಆದರೆ ಅದನ್ನು ಕೇಳುವವರು ಯಾರು? ಈ ವಿಷಮ ಸ್ಥಿತಿಯಲ್ಲಿ ನಮಗೆ ತಾಯ್ನುಡಿ ಎಂದರೆ ನೆರೆಹೊರೆಯ ತೆಲುಗು ತಮಿಳರ ಅಭಿಮಾನವೂ ಇಲ್ಲ. ಕನ್ನಡಿಗರ ಅಭಿಮಾನ ಶೂನ್ಯತೆಯನ್ನು ಪ್ರಸ್ತಾಪಿಸುತ್ತಾ ಕೃಷ್ಣಶಾಸ್ತ್ರಿಗಳು ದುಃಖದಿಂದ ಹೇಳಿದ್ದಾರೆ, ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ. ಕನ್ನಡ ಪ್ರಜ್ಞೆ, ಅಭಿಮಾನ ಸ್ವಲ್ಪವಾದರೂ ಇಂದು ಕನ್ನಡಿಗರಲ್ಲಿ ಉಳಿದಿದ್ದರೆ ಅದು ಕೃಷ್ಣಶಾಸ್ತ್ರಿಗಳ ಹಾಗೂ ಅವರಂಥ ವಿರಳರ ಸಾಹಸದ ಫಲ, ತಪಸ್ಸಿನ ಫಲ. ಕೃಷ್ಣಶಾಸ್ತ್ರಿಗಳು ಕನ್ನಡದ ನವೋದಯ ಹೊತ್ತಾರೆ ಹುಟ್ಟಿದ ಹೊಳಪಿನ ಬೆಳ್ಳಿ. ಅವರು ಕನ್ನಡವನ್ನು ಕಟ್ಟಿದರು, ಕನ್ನಡಿಗರನ್ನು ಎಚ್ಚರಿಸಿದರು. ಕೆಲವರಾದರೂ ನಮ್ಮ ಕೃತಿ ರತ್ನಗಳಿಂದ ನಮ್ಮ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಹೊಸ ಕನ್ನಡದ ಗದ್ಯ ಶಿಲ್ಪಿಯಾದರು. ಸುಮಾರು 12 ವರ್ಷಗಳ ಹಿಂದೆ ಅವರ ಕುರಿತು ಲೇಖನವೊಂದರಲ್ಲಿ ನಾನು ಅವರನ್ನು ಸೇನಾನಿ ಎಂದು ಕರೆದೆ. ಕನ್ನಡ ಸಾಂಸ್ಕೃತಿಕ ಪಡೆಯನ್ನು ರೂಪುಗೊಟ್ಟು ನಿಲ್ಲಿಸಿದ ಕೃಷ್ಣಶಾಸ್ತ್ರಿಗಳನ್ನು ವರ್ಣಿಸಲು ಅದಕ್ಕಿಂತ ಉಚಿತವಾದ ಶಬ್ದ ಈಗಲೂ ನನಗೆ ತೋರುತ್ತಿಲ್ಲ. ಸಮಕಾಲೀನ ಕನ್ನಡ ಜನ ಜೀವನದಲ್ಲಿ ಕನ್ನಡದ ಸ್ಥಾನಮಾನಕ್ಕೆ ನಡೆಯುತ್ತಿರುವ ಹೋರಾಟವನ್ನು ಬಲ್ಲವರಿಗೆಲ್ಲ ಇದರ ಅರಿವಾಗುತ್ತದೆ. 1968 ಫೆಬ್ರವರಿ 12. ರಾಮಾಯಣದ ಭಾರ. ಕಳೆದ ವಾರ ಮಧ್ಯಾಹ್ನ ಕನ್ನಡ ಅಧ್ಯಯನ ಸಂಸ್ಥೆಯ ಆವರಣದಲ್ಲಿ ಪ್ರತ್ಯಕ್ಷರಾದ ಮಿರ್ಜಿ ಅಣ್ಣಾರಾಯರನ್ನು ನೋಡಿ ಏಕಕಾಲಕ್ಕೆ ಸಂತೋಷ, ಆಶ್ಚರ್ಯಗಳು ಉಂಟಾದವು. 9 ದಿನಗಳ ಬಳಿಕ ಸ್ನೇಹಿತರನ್ನು ನೋಡಿದ್ದಕ್ಕೆ ಸಂತೋಷ. ಸುಳಿವು ಕೊಡದೆ ಉತ್ತರ ತುದಿಯಿಂದ ಅವರು ಇಳಿದು ಬಂದರಲ್ಲ, ಅದಕ್ಕೆ ಆಶ್ಚರ್ಯ. ಹೊಸ ಕನ್ನಡದ ಸಾಹಿತ್ಯವನ್ನು ಬಲ್ಲ ಯಾರಿಗೆ ಗೊತ್ತಿಲ್ಲ? ಮಿರ್ಜಿ ಅಣ್ಣಾರಾಯರು ಇನ್ನು 26ರ ಹರೆಯದಲ್ಲಿದ್ದಾಗಲೇ ಕನ್ನಡ ಶ್ರೇಷ್ಠ ಕಾದಂಬರಿಯನ್ನು ರಚಿಸಿದ ಖ್ಯಾತಿ ಅವರದು. ಈಗ 25 ವರ್ಷಗಳಲ್ಲಿ ಅವರ ಬರವಣಿಗೆ ಒಂದೇ ಸಮನೆ ಸಾಗಿದೆ. ಕಾದಂಬರಿ, ಕತೆ, ಪ್ರಬಂಧ, ವ್ಯಕ್ತಿ ಚಿತ್ರ, ವಿಮರ್ಶೆ, ನಾನಾ ಪ್ರಕಾರಗಳಲ್ಲಿ ಅವರ ಸಾಧನೆ. ಆಧ್ಯಾತ್ಮ,
ಚರಿತ್ರೆ, ಶಿಕ್ಷಣ, ಕಾವ್ಯ ಹಲವು ವಿಚಾರಗಳಲ್ಲಿ ಅವರ ಆಸಕ್ತಿ. ಅವರು ಬರೆಯದ ಪತ್ರಿಕೆಗಳಿಲ್ಲ ನಮ್ಮಲ್ಲಿ, ಸಾವಿರಾರು ಪುಟಗಳ ಸಾಹಿತ್ಯ ಸಿದ್ಧಿ ಅವರದು. ಜೈನ ಧರ್ಮದ ಗೋಷ್ಠಿಯಾಗಲಿ, ಸಾಹಿತ್ಯ ಸಮ್ಮೇಳನವಾಗಲಿ, ವಯಸ್ಕರಿಗೆ ಸಾಹಿತ್ಯ ನಿರ್ಮಿಸುವ ತರಗತಿಗಳಾಗಲಿ, ಎಲ್ಲವೂ ಅವರಿಗೆ ಪ್ರಿಯ. ಎಲ್ಲದರಲ್ಲೂ ಒಂದೇ ಬಗೆಯಾದ ಶ್ರದ್ಧೆ. ಸುಮಾರು 40 ಪುಸ್ತಕಗಳನ್ನು, 100ಕ್ಕೂ ಮಿಕ್ಕು ಲೇಖನಗಳನ್ನು ಬರೆದ ಮಿರ್ಜಿ ಅವರಿಗೆ ಹೆಚ್ಚು ವಯಸ್ಸಾಗಿಲ್ಲ. 50 ತುಂಬಲು ಇನ್ನು 5 ತಿಂಗಳು ಬೇಕು. ಅವರ ಶುಭ್ರವಾದ ಬಿಳಿ ಟೋಪಿಗೂ, ಟೋಪಿಯ ಕೆಳಗೆ ಇಣುಕು ಹಾಕುವ ಕೂದಲುಗಳಿಗೂ ಬಣ್ಣದಲ್ಲಿ ವ್ಯತ್ಯಾಸವಿಲ್ಲ. ಮಿರ್ಜಿಯವರ ಹಣ್ಣಾದ ಕೂದಲು ಅವರು ಸೃಷ್ಟಿಸಿರುವ ಸಾಹಿತ್ಯ ಇವೆರಡೇ ಅವರಿಗೆ ವಯಸ್ಸಾಯಿತೆಂದು ಸೂಚಿಸುತ್ತವೆ ಎಂದು ನಮ್ಮ ಮಿತ್ರರೊಬ್ಬರು ತಮಾಷೆ ಮಾಡಿದರು. ವಯಸ್ಸಾದವರು ಮಾತ್ರ ಹೆಚ್ಚು ಸಂಖ್ಯೆಯ ಉದ್ಗ್ರಂಥಗಳನ್ನು ಬರೆಯುವುದಾದರೆ, ಹಣ್ಣು ಕೂದಲು ಸಹಜವಾಗಿ ವಯಸ್ಸಿನ ಪ್ರತೀಕವಾದರೆ ಮಿರ್ಜಿಯವರಿಗೂ ವಯಸ್ಸಾಯಿತು. ಆದರೆ ಅವರ ಉತ್ಸಾಹ, ಅವರ ಉಲ್ಲಾಸ, ಕೆಲಸದಲ್ಲಿ ಪಡುವ ತೃಪ್ತಿ, ಕಣ್ಣುಗಳಲ್ಲಿ ಮಿನುಗುವ ಚಟುವಟಿಕೆ ಅವರನ್ನು ಇನ್ನೂ 10-20 ಹರೆಯದಲ್ಲಿ ನಿಲ್ಲಿಸಿವೆ. ಉತ್ತರ ಬೆಳಗಾವಿಯಿಂದ ಸುಮಾರು 80 ಮೈಲಿ ದೂರದಲ್ಲಿರುವ ಹಳ್ಳಿ ಸೇಡೆಬಾಳ, ಅದೇ ಮಹಾರಾಷ್ಟ್ರದ ಗಡಿ. ಆ ಊರಿನ ಸಾಂಸ್ಕೃತಿಕ ಜೀವನದ ಉಸಿರು ಮಿರ್ಜಿ ಅಣ್ಣಾರಾಯರು. ಅದೇ ಊರಿನ ಪ್ರಾಥಮಿಕ ಶಾಲೆಯ ಮಾಸ್ತರರು ಅವರು. ಮಿರ್ಜಿ ಮಾಸ್ತರರ ಸಾಧನೆ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರನ್ನು ನಾಚಿಸುವಂಥದ್ದು, ಡಾಕ್ಟರೇಟ್ ಪ್ರಶಸ್ತಿಗಳನ್ನು ದೊರಕಿಸಿಕೊಡುವಂಥದ್ದು. ಆದರೆ ಅಣ್ಣಾರಾಯರಿಗೆ ಆಡಂಬರವಿಲ್ಲ, ಬಡಿವಾರವಿಲ್ಲ. ಕೆಲಸ ಅವರ ಕರ್ತವ್ಯ, ವಿನಯ ಸೌಜನ್ಯಗಳು ಅವರ ಶ್ರೀಮಂತಿಕೆ. ಅವರ ತಮ್ಮ ಮೊದಲನೆಯ ಕಾದಂಬರಿಯನ್ನು ನಿಸರ್ಗ ಎಂದು ಕರೆದರು. ಅಣ್ಣಾರಾಯರೇ ನಿಸರ್ಗ ಸಹಜತೆಯ ಪ್ರತೀಕವಾಗಿದ್ದಾರೆ. ಏನು ಅಣ್ಣಾರಾಯರೇ ಹೀಗೆ ಅನಿರೀಕ್ಷಿತ ಇಷ್ಟು ದಿನ ಇರುತ್ತೀರಿ? ಶಾಲೆಗೆ 3 ದಿನ ರಜೆ ಇತ್ತು, ಇದೀಗ ಹೀಗೆ ಬಂದೆ. ಈ ಸಂಜೆಯ ರೈಲಿಗೆ ಹೊರಡುತ್ತೇನೆ. ಏನೇ ಅವಸರ? ಕುತೂಹಲದಿಂದ ಪ್ರಶ್ನಿಸಿದೆ. ನನ್ನ ಹೊಸ ಪುಸ್ತಕ ರವಿಶೇಣ ರಾಮಾಯಣ ಪ್ರಕಟವಾಯಿತು, ಅಚ್ಚಿನ ಬಿಲ್ಲು ತರಬೇಕು, ಆದ್ದರಿಂದ ಇದು ನನ್ನ ಬಿಸಿನೆಸ್ ಟ್ರಿಪ್. ನಗು ನಗುತ್ತಾ ಅವರು ಉತ್ತರ ಕೊಟ್ಟರು. ಬಗಲಿನಲ್ಲಿ ಜೋಲುತ್ತಿದ್ದ ಚೀಲದಿಂದ ಅವರು ತಮ್ಮ ಹೊಸ ಪ್ರಕಟಣೆಯನ್ನು ಹೊರತೆಗೆದರು. ಡೆಮಿ ಆಕಾರದ 600 ಪುಟಗಳ ಹೊತ್ತಿಗೆ ಜನತಾ ದರ್ಪಣ ರವಿಶೇಣ ರಾಮಾಯಣ. ಲೇಖಕರಾದ ಮಿರ್ಜಿ ಅಣ್ಣರಾಯರೇ ತಮ್ಮ ಸೇಡಾಬಾಳದ ಶಾಂತಿಯ ಸೇವಾ ಸದನದಿಂದ ಅದನ್ನು ಪ್ರಕಟಿಸಿದ್ದಾರೆ. ತಮ್ಮ ಬಹುಕಾಲ ಅಧ್ಯಯನದ ಫಲವನ್ನು ಶ್ರೀ ರಾಮಾಯಣ ದರ್ಶನಂದ ಶಿಲ್ಪಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅರ್ಪಿಸಿದ್ದಾರೆ. ರಾಮಾಯಣದ ಕಥೆ ಲೋಕವಿಖ್ಯಾತವಾದದ್ದು, ಆದರೆ ಅದು ಒಂದೇ ಬಗೆಯಾದದ್ದು ಅಲ್ಲ. ಆದಿಕಾವ್ಯವೆಂದು ಪೂಜ್ಯವಾಗಿರುವ ವಾಲ್ಮೀಕಿ ಕೃತಿ ಮಾತ್ರವಲ್ಲದೆ ಇನ್ನೂ ಅನೇಕ ಬಗೆಯ ರಾಮಾಯಣಗಳಿವೆ. ಅದ್ಭುತ, ಆಧ್ಯಾತ್ಮ, ವಾಸಿಷ್ಠ, ಶೇಷ ಮೊದಲಾದವು ಪ್ರಸಿದ್ಧವಾಗಿರುವುದು ಹಾಗೆ. ಬೌದ್ಧರಲ್ಲಿಯೂ ಜೈನರಲ್ಲಿಯೂ ವಿಶಿಷ್ಟವಾದ ರಾಮಾಯಣಗಳಿವೆ. ರಾಮಾಯಣದ ಕಥೆಗಳಲ್ಲಿ ಬೇರೆ ಬೇರೆ ಮತ ಧರ್ಮ ನಂಬುಗೆಗಳನ್ನು ಸೇರಿಕೊಂಡು ರಾಮಾಯಣದ ಜನಪ್ರಿಯ ಕಥೆಯು ಹಲವು ರೂಪಗಳನ್ನು ಪಡೆದುಕೊಂಡಿದೆ. ರಾತ್ರಿಯೆಲ್ಲ ರಾಮಾಯಣ ನೋಡಿ ಬೆಳಿಗ್ಗೆ ರಾಮಸೀತೆಯರ ಸಂಬಂಧ ಕೇಳುವುದು ಆಶ್ಚರ್ಯವೇನಿಲ್ಲ. ರಾವಣನಿಲ್ಲದ ಫಲವಾಗಿ ಸೀತಾಪಹರಣದ ಪ್ರಸ್ತಾಪವಿಲ್ಲದೆ ರಾಮಾಯಣವಿದೆ. ರಾಮ ಲಕ್ಷ್ಮಣ ಸೀತೆಯರು ಒಬ್ಬ ತಾಯಿಯ ಮಕ್ಕಳಾಗಿರುವ ರಾಮಾಯಣವಿದೆ, ಇನ್ನೊಂದರಲ್ಲಿ ಸೀತೆ ಮಂಡೋದರಿಯ ಮಗಳು. ಹೀಗೆ ರಾಮಕಥೆಯು ನಾನಾಭಾಗವಾಗಿ ಪ್ರಕಟವಾಗಲು ಕಾರಣ ಅದು. ಬಹುದಿನಗಳವರೆಗೂ ಜನಪದ ಕಥೆಯಾಗಿ ದೇಶದಲ್ಲೆಲ್ಲ ಪ್ರಚಾರಗೊಳ್ಳುತ್ತಲಿತ್ತು. ಸಾವಿರಾರು ವರ್ಷಗಳವರೆಗೆ ಜನರ ಬಾಯಿಯಲ್ಲಿ ಅದು ಬೆಳೆದು ಬಂತು. ಆಗ ನಾಡಿನ ನಾನಾ ಭಾಗಗಳಲ್ಲಿ ನಾನಾ ರೂಪಗಳನ್ನು ಅದು ತಾಳಿತು. ಅಂತ ರಾಮಕಥೆಯ ವಿವಿಧ ರೂಪಗಳಲ್ಲಿ ಒಂದೊಂದನ್ನು ಆಧರಿಸಿ ಒಬ್ಬೊಬ್ಬರು ಒಂದೊಂದು ಗ್ರಂಥಗಳನ್ನು ರಚಿಸುತ್ತಾ ಹೋದರು. ಆದ್ದರಿಂದ ರಾಮಕಥೆಗಳಲ್ಲಿ ವೈವಿಧ್ಯ ಉಂಟಾಯಿತು. ಆಯಾ ಲೇಖಕರ ಧರ್ಮ ಮತಗಳ ಪ್ರಭಾವ ಅವರವರ ಕೃತಿಗಳ ಮೇಲೆ ಆಗದೇ ಇರಲಿಲ್ಲ. ಜೈನರ ರಾಮಾಯಣದಲ್ಲಿ ಕಥಾ ವ್ಯತ್ಯಾಸಗಳನ್ನು ಒಳಗೊಂಡ 2 ಸಂಪ್ರದಾಯಗಳನ್ನು ಗುರುತಿಸಲಾಗಿದೆ. ಒಂದು ವಿಮಲ ಸೂರ್ಯದು, ಇನ್ನೊಂದು ಗುಣಭದ್ರಾಚಾರ್ಯರದು. ಎರಡು ಸಂಪ್ರದಾಯಗಳ ಸಮನ್ವಯಕ್ಕೆ ಪ್ರಯತ್ನಿಸಿದವರು ಇದ್ದಾರೆ. ವಿಮಲ ಸೂರ್ಯ ಸಂಪ್ರದಾಯವನ್ನು ಅನುಸರಿಸಿ ಪ್ರಾಕೃತ, ಸಂಸ್ಕೃತ, ಕನ್ನಡಗಳಲ್ಲಿ ಅನೇಕ ರಾಮಾಯಣಗಳು ರೂಪುದಾಳಿವೆ. ಇವುಗಳಲ್ಲಿ ರವಿಶೇಣನ ಪದ್ಮಪುರಾಣವು ಒಂದು ಪ್ರಸಿದ್ಧವಾಗಿದೆ. ಸಂಸ್ಕೃತದಲ್ಲಿರುವ ರಾಮಕಥೆಗೆ ಸಂಬಂಧಿಸಿದ ಜೈನ ಪುರಾಣಗಳಲ್ಲಿ ಇದೇ ಪ್ರಾಚೀನವಾದದ್ದು ಆಗಿದೆ. ಕ್ರಿಸ್ತಶಕ 678ರಲ್ಲಿ ರಚಿತವಾದ ಈ ರಾಮಾಯಣದಲ್ಲಿ ಹಲವು ಕಡೆ ಅನುವಾದವಾಗಿದೆಯೇನೋ ಎಂದು ಭ್ರಮೆ ತರಿಸುವಷ್ಟರ ಮಟ್ಟಿಗೆ ರವಿಶೇಣನು ವಿಮಲ ಸೂರ್ಯನು ಅನುಸರಿಸಿದ್ದಾನೆ ಎಂದು ಪಂಡಿತರು ಅಭಿಪ್ರಾಯಪಡುತ್ತಾರೆ. ಮಿರ್ಜಿ ಅಣ್ಣಾರಾಯರ ಪ್ರಕೃತ ಕೃತಿ ರವಿಶೇಣ ರಾಮಾಯಣದ ಹೊಸಗನ್ನಡ ಗದ್ಯಾನುವಾದವಾಗಿದೆ. ಸುದೀರ್ಘ ಪೀಠಿಕೆಯಲ್ಲಿ ಅವರು ರಾಮಕಥೆಯ ತೌಲನಿಕ ಅಧ್ಯಯನ ನಡೆಸಿದ್ದಾರೆ. ಕೊನೆಯ ಅನೇಕ ಅನುಬಂಧಗಳು ಅಭ್ಯಾಸಿಗಳಿಗೆ ತೀರ ಉಪಯುಕ್ತವಾಗಿವೆ. ಈ ವಚನ ರಾಮಾಯಣವನ್ನು ಕನ್ನಡ ವಿದ್ಯಾರ್ಥಿಗಳಿಗೂ ವಿದ್ವಾಂಸರಿಗೂ ವಿಶೇಷ ನೆರವು ನೀಡುತ್ತದೆ. ಸಾಮಾನ್ಯ ಓದುಗರಿಗೆ ಉಲ್ಲಾಸ ನೀಡುತ್ತದೆ. ರಾಮಾಯಣಗಳ ಭಾರದಲ್ಲಿ ಪಣಿರಾಯನು ತಿಣುಕಿದನೆಂಬುದು ಕವಿಯೊಬ್ಬನ ಮಾತು. ಇಂಥ ಕೃತಿಗಳನ್ನು ಹೊರಲು ಅವನು ಸಂತೋಷಿಸುತ್ತಾನೆಂಬುದೇ ನಮ್ಮ ದೃಢವಾದ ನಂಬಿಕೆ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸ್ತವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.